ഹായ് എവരിവൺ, വെൽക്കം ബാക്ക് ടു മൈ യൂട്യൂബ് ചാനൽ. എല്ലാ KCET ವಿದ್ಯಾರ್ಥಿಗಳಿಗೆ ചാനലിലേക്ക് സ്വാഗതം, സുസ്വാഗതം. KCET ലേറ്റസ്റ്റ് ആയി അപ്ഡേറ്റ് ബന്ദിതെ, അത് ഞാൻ ತಿಳಿಸ್ಕೊಡ್ತೀನಿ. ചാനലിലേക്ക് ഏനേನ ഹൊസബ്രാഗಿದ್ರೆ ദയവായിട്ട് സബ്സ്ക്രൈബ് ആയില്ല ಅಂದ್ರೆ ಬೇಗ ಬೇಗ സബ്സ്ക്രൈബ് ബട്ടൺ ക്ലിക്ക് ಮಾಡಬಹುದು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಬಹುದು. ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಬರ್ತಾ ಹೋಗ್ತದೆ. ಏನಂದ್ರೆ ಅಕ್ಟೋಬರ್ 1ಕ್ಕೆ ನಮಗೆ CET ರಿಸಲ್ಟ್ ಹೈಕೋರ್ಟ್ ಸೂಚನೆ ಮೇರೆಗೆ ಫಲಿತಾಂಶ ಪ್ರಕಟಣೆ ಮಾಡಲಾಗುವುದು ಅಂತ ಹೇಳಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. CET ರಿಪೀಟರ್ಸ್ ವಿದ್ಯಾರ್ಥಿಗಳ 2021 ಸಾಲಿನ PU ಅಂಕಗಳನ್ನು 2027 ಸಾಲಿನ CET ಪ್ರವೇಶಕ್ಕೆ CET ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಪರಿಗಣಿಸಿರುವ ವಿಚಾರದಲ್ಲಿ ಹೈಕೋರ್ಟ್ ಆದೇಶದಂತೆ ಪರೀಕ್ಷೃತ ಫಲಿತಾಂಶವನ್ನು ಶನಿವಾರ ಅಕ್ಟೋಬರ್ 1ರಂದು ನಮಗೆ ಪ್ರಕಟಿಸಲಾಗುವುದು ಅಂತೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ತಿಳಿಸಿದ್ದಾರೆ. ಶನಿವಾರ ನಮಗೆ ರಿವೈಸ್ ರಿಸಲ್ಟ್ ಬಂದುಬಿಟ್ಟು ಪ್ರಕಟಣೆ ಕೂಡ ಮಾಡ್ತಾರೆ. ಇದರಿಂದ ಪುನರಾವರ್ತಿತ ವಿದ್ಯಾರ್ಥಿಗಳ ಜೊತೆಗೆ ಈ ಬಾರಿ ಮೊದಲ ಸಲ CET ಬರೆದ ಅಭ್ಯರ್ಥಿಗಳು ರ್ಯಾಂಕಿಂಗ್ ಕೂಡ ಬದಲಾವಣೆ ಆಗುತ್ತಾಗಿದೆ. ನೀವು ಯಾರು ಪ್ರಶ್ನಿಸಿದರೆ ಅವ್ರದ್ದು ಕೂಡ ರ್ಯಾಂಕಿಂಗ್ ಬದಲಾವಣೆ ಆಗ್ತದೆ. ರಾಜ್ಯದ ಉನ್ನತ ಶಿಕ್ಷಣ ಪರಿಷತ್ನ ಉಪಾಧ್ಯಕ್ಷ ಪ್ರೊಬಿ ತಿಮ್ಮೇಗೌಡ ಅಧ್ಯಕ್ಷತೆಯಲ್ಲಿ ತಜ್ಞರ ಸಮಿತಿ ಸೂಚಿಸಿರುವ ವಿಧಾನದಂತೆ CET ರ್ಯಾಂಕಿಂಗ್ ಪಟ್ಟಿ ಕೂಡ ಪ್ರಕಟಿಸಲಾಗಿದೆ ಅಂತೇಳಿ ತಿಳಿಸಿದ್ದಾರೆ. 2021 ಸಾಲಿನ PU ವಿದ್ಯಾರ್ಥಿಗಳಿಗೆ 3 ವಿಷಯದಲ್ಲಿ ಒಟ್ಟು 18 ಅಂಕ ಕಡಿತಗೊಳಿಸಿ ಮತ್ತೆ ಮಾಡಿ ನಂತರ ನಿಮಗೆ ಅವರಿಗೆ ಕೂಡ ಮೈನಸ್ ಮಾಡಿ ಅವರಿಗೆ ಪ್ರಕಟ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಆಗ 160 ಅಂಕಗಳಲ್ಲಿ 6 ಅಂಕ ಕಡಿಮೆ ಆದಂತಾಗಿದೆ. ಸಾಮಾನ್ಯೀಕರಣ ಪ್ರಕ್ರಿಯೆ ಬಳಿಕ 2021 ಸಾಲಿನ ವಿದ್ಯಾರ್ಥಿಗಳ ಒಟ್ಟು PU ಅಂಕ %50 ಹಾಗೂ 2022 CET ಅವರು ಪಡೆದಿರುವ %50 ಅಂಕಗಳನ್ನು ಪರಿಗಣಿಸಿ ರ್ಯಾಂಕ್ ಪಟ್ಟಿ ಪ್ರಕಟ ಮಾಡಲಾಗುವುದು. ಅದೇ ರೀತಿ 18 ಅಂಕಗಳನ್ನು ಮೈನಸ್ ಮಾಡಿ ಅವರಿಗೆ 100% ಹಂಗೆ ಕಡಿಮೆ ಆಗುತ್ತೆ. ನಂತರ ಎಲ್ರಿಗೆ 50-50 ಅನುಸಾರದಲ್ಲಿ ಅವ್ರಿಗೂ ಕೂಡ ರ್ಯಾಂಕಿಂಗ್ ಪ್ರಕಟಣೆ ಮಾಡಲಾಗುವುದು ಅಂತೇಳಿ ಮಾಹಿತಿ ಬರ್ತಾ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.